ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಗುರು ರಾಘವೇಂದ್ರಗೆ ಸಮಸ್ತ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾವುಗಳು ನಿಂತಿರುವಂಥ ಸ್ಥಳ ಬಂದು ಕೋಲಾರ ಜಿಲ್ಲೆಯಲ್ಲಿರುವಂತಹ ಬಂಗಾರಪೇಟೆ ತಾಲೂಕಿಗೆ ಸೇರಿರುವಂತಹ ಕೋಟಿಲಿಂಗೇಶ್ವರ ಸ್ವಾಮಿ ಕ್ಷೇತ್ರ. ಇಲ್ಲಿ ಮಂಜುನಾಥೇಶ್ವರ ಸ್ವಾಮಿಗೆ ಸಮರ್ಪಿತವಾದಂತಹ ಒಂದು ಸ್ಥಳ. ಇಲ್ಲಿ ನಾನು ನಿಂತ್ಕೊಂಡು ಶ್ರೀ 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 ವೆಂಕಟಾಚಲ ಅವಧೂತರ ಒಂದು ವೃತ್ತಾಂತವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಈ ವೃತ್ತಾಂತವನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶ್ರೀ ಸದ್ಗುರುನಾಥ ಲೀಲಾಮೃತ ಎಂಬ ಒಂದು ದಿವ್ಯವಾದಂತಹ ಪುಸ್ತಕದಿಂದ. ಈ ಪುಸ್ತಕವನ್ನು ಬರೆದಂತಹ ಮಹನೀಯರ ಹೆಸರು ಶ್ರೀ ದತ್ತಾತ್ರೇಯ ಭಗವಾನ್. ಧನ್ಯವಾದಗಳು. ಶ್ರೀ ಸದ್ಗುರುನಾಥ ಲೀಲಾಮೃತ ಇಂದಿನ ಶೀರ್ಷಿಕೆ ಬಂದು ಗುರುನಾಥರ ಜಗನ್ನಾಟಕ. ಗುರುನಾಥರು ಎಲ್ಲರೊಂದಿಗೆ ಇದ್ದು ಸಂಸಾರದ ಭವಸಾಗರದಿಂದ ಎದ್ದು ಬಂದ ಅಮೃತ ಬಿಂದು ಎಂಬುದು ಒಬ್ಬ ಭಕ್ತರ ಅನಿಸಿಕೆ. ನಮ್ಮ ನಿಮ್ಮಂತೆಯೇ ಸಾಮಾನ್ಯರಂತೆ ಕಂಡುಬಂದರೂ ಅವರೊಡನೆ ಇದ್ದಷ್ಟು ಸಮಯ ಅಯೋಮಯವಾದ ಆನಂದವನ್ನು ತೃಪ್ತಿಯನ್ನು ನೀಡುತ್ತಿತ್ತು. ಒಂದೆಡೆ ಈ ಪರಮಾನಂದ, ಮತ್ತೊಂದೆಡೆ ಸಂಸಾರ ಬಂಧನ. ಗುರುವಿನಿಂದ ದೂರವಿದ್ದಾಗ ಈ ಸಂಸಾರ ಬಂಧನದಲ್ಲಿ ಮತ್ತೆ ತೊಡಗಿದಾಗ ಗುರುನಾಥರ ಸ್ಮರಣೆ ಇದ್ದರೂ ಯಾವುದೋ ಅವ್ಯಕ್ತ ಸುಳಿಯಲ್ಲಿ ಸಿಲುಕಿ ನಾವು ನಾವೇ ಆಗಿಬಿಡುತ್ತಿದ್ದು ಇದೂ ಒಂದು ಗುರುಲೀಲೆಯೋ ನಾಟಕವೋ? ಅರಿಯುವುದು ಅಸಾಧ್ಯ. ಗುರು ಮನೆಯಲ್ಲಿ ಅವರ ಸಂಘ ಸಾನ್ನಿಧ್ಯದಲ್ಲಿ ಏನೆಲ್ಲ ಶ್ರಮಪಟ್ಟರೂ ಶ್ರಮದ ಅರಿವೇ ಆಗದ ಇದೆಲ್ಲ ನನ್ನಿಂದ ಗುರುನಾಥರು ಮಾಡಿಸಿದ್ದಾರೆ, ನಾನೇ ಪುಣ್ಯವಂತ ಎಂಬ ಭಾವ ಆ ಕ್ಷಣಕ್ಕೆ ಬರುತ್ತಿತ್ತು. ನಂತರ ಎಲ್ಲೋ ಒಂದೆಡೆ ನನಗೆ ಮಾತ್ರ ಈ ಸಂಭ್ರಮ ದೊರಕಿದೆ, ಇದು ನನ್ನ ಭಾಗ್ಯ ಎಂಬುದು ಕಂಡು ಕಾಣದಂತಹ ಅಹಮ್ಮು ತಲೆ ಹತ್ತಿದಾಗ ಗುರುನಾಥರ ಒಂದು ಸಣ್ಣ ನಾಟಕ ನಮ್ಮ ತಲೆಯ ಮೇಲೆ ಮೊಟಕಿ, ನೀನೇನೂ ಅಲ್ಲ, ನೀನಷ್ಟೇ ಅಲ್ಲ, ನನ್ನಿಂದಾಗಿ ಎನ್ನುವ ಬುದ್ಧಿ ಹೇಳಿದ ಪ್ರಸಂಗ ಬಂದಿದ್ದವಂತೆ. ನಾನೇನೂ ಅಲ್ಲ ಎನ್ನುವ ಮನವಿದ್ದರೂ ಈ ನಾನು ಹೀಗೇಕೆ ಪುಟಿದು ಏಳುತ್ತಿತ್ತೋ ಇದನ್ನು ಅರಿಯಲಾಗದಾಗಿತ್ತು. ಗುರುಪ್ರಭಾ ವಲಯದಿಂದ ದೂರವಿದ್ದಾಗ ಈ ನಶ್ವರ ಲೋಕದ ಸುಖಗಳೇ ಮಹತ್ತೆಂದು ಮುಳುಗಿ ಹೋಗುವ ನಮ್ಮನ್ನು ನಾವು ತಿಳಿದುಕೊಳ್ಳುವುದು ಹೇಗೆಂದು ಅನೇಕ ಸಾರಿ ಚಿಂತಿಸಿದ್ದೆ. ಆದರೂ ಆ ಚಿಂತೆಗೆ ಉತ್ತರ ಸಿಗುತ್ತಿರಲಿಲ್ಲ. ಇಲ್ಲೆಲ್ಲ ಗುರುನಾಥರು ಆಡಿದ ಮಾತುಗಳನ್ನು ನೆನೆದರೆ ಸುಲಭವಾದ ಉತ್ತರ ಕಂಡುಬರುತ್ತದೆ. ಉತ್ತರ ಸುಲಭವೆನಿಸಿದರೂ ಅದನ್ನು ಆಚರಣೆಗೆ ತರುವುದು ಮಾತ್ರ ಬಹು ಕಷ್ಟ ಸಾಧ್ಯವಾದದ್ದು. ಭಗವಂತನಿದ್ದಾನೆ ಎಂಬ ದೃಢ ಭಾವ ಬರಲು ಅದೆಷ್ಟು ಜನ್ಮಗಳು ಬೇಕೋ? ಆ ರೀತಿ ಭಾವ ಬಂದಾಗ ನರರೂಪದಲ್ಲಿ ಅವತರಿಸಿದ ಗುರುವನ್ನು ಕಾಣುವ, ಅವನನ್ನು ಅರಿಯುವ, ಅವನನ್ನೇ ದೃಢವಾಗಿ ನಂಬಿ ಸೇವಿಸುವಲ್ಲಿ ಜನ್ಮ ಜನ್ಮಾಂತರಗಳು ಸವೆದಿರುತ್ತವೆ. ನಾವು ಒಂದು ಹೆಜ್ಜೆ ಅವನೆಡೆಗೆ ನಡೆದರೆ 10 ಹೆಜ್ಜೆ ಆ ಗುರುವು ನಮ್ಮೆಡೆ ಬಂದು ಮಾತೃಪ್ರೇಮದಿಂದ ಬಿಗಿದಪ್ಪಿದರೂ ನಮ್ಮ ಮನದಲ್ಲಿ ಎಲ್ಲೋ ಅನುಮಾನ, ಅಪನಂಬಿಕೆಗಳು, ಅಶ್ರದ್ಧೆಗಳು ತಲೆಯಾಡುವುದಿದೆ. ಬಹುಶಃ ಇದು ನಮ್ಮ ಪೂರ್ವಾರ್ಜಿತ ಕರ್ಮ ಕಳೆಯುವುದಕ್ಕೋ ಅಥವಾ ಗುರುವಿನ ನಾಟಕವೇ ಒಂದು ಪರೀಕ್ಷೆಯಾಗಿ ನಮ್ಮ ಮೇಲೆ ಈ ಪರಿಣಾಮ ಬೀರುತ್ತದೋ ತಿಳಿಯದು. ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ಪರಮಾತ್ಮನನ್ನು ಆತನಿದ್ದಾಗ ಅರಿತವರು ಅದೆಷ್ಟು ಮಂದಿ? ಯಾವ ಭಾಗವತರಿಗೂ ಪಂಡಿತರಿಗೂ ಅರ್ಥವಾಗದ ಆ ಪರಮಾತ್ಮ ಕೃಷ್ಣ ತಮ್ಮನ್ನಾಗಲಿ ಗೋಕುಲವನ್ನು ಬಿಟ್ಟು ದ್ವಾರಕೆಗೆ ಹೋದಾಗ ಗೋಕುಲದ ಗೋಪಿಕೆಯರಿಗೆ ಅರಿವಾಗಿತ್ತು. ಶುದ್ಧ ಮನಸ್ಸಿನಿಂದ
ತಮ್ಮನ್ ಉದ್ಧರಿಸಲು ನಮ್ಮ ಬಳಿ ಕೃಷ್ಣ ಬಂದೇ ಬರುತ್ತಾನೆ. ಅವನಿಗಾಗಿ 3000 ವರ್ಷಗಳಾದರೂ ನಾವು ಕಾಯಬಲ್ಲೆವು. ನಮಗ್ಯಾವ ಯೋಗ ವಿದ್ಯೆಯೂ ಬೇಕಿಲ್ಲ. ಉದ್ದವ ಇದ್ದ ಒಂದೇ ಒಂದು ಮನಸ್ಸನ್ನು ಕೃಷ್ಣನ ಸಂಗಡ ಕಳಿಸಿರುವ ನಮಗೆ ಮನವಿಲ್ಲದೆ ಏನು ಯೋಗವಿದ್ಯೆ ಕಲಿಸುತ್ತೀಯ ಎಂದು ನಯವಾಗಿ, ಆದರೆ ದೃಢ ಮನಸ್ಸಿನಿಂದ ಉದ್ದವನಿಗೆ ಉತ್ತರ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಬಹುಶಃ ಇದು ಎಲ್ಲ ಗುರುನಾಥರ ಆರಾಧನೆಯಲ್ಲಿ ತೊಡಗಿದ ನಮಗೆಲ್ಲ ಅತ್ಯಂತ ಸರಳ ಉಪಾಯದ ಮಾರ್ಗವೇನೋ. ಪರಿಪೂರ್ಣ ಅರ್ಪಣಾಭಾವದಿಂದ ನೀನಿದ್ದೀಯ ಗುರುನಾಥ. ನಿನ್ನ ನಾಟಕವನ್ನು ಅರಿಯದ ಮಂದ ಮತಿಗಳನ್ನು ನೀನೇ ಉದ್ಧರಿಸಬೇಕೆಂದು ಅಚಲವಾಗಿ ನಂಬುವುದೊಂದೇ, ನಮಗೆ ಉಳಿದ ದಾರಿಯೇನೋ ಎಂಬುದು ಗುರುನಾಥರ ಸನಿಹದ ಭಕ್ತರೊಬ್ಬರ ಅನಿಸಿಕೆಯಾಗಿದೆ. ಅನೇಕ ನಿತ್ಯ ಸತ್ಸಂಗಾಭಿಮಾನಿಗಳಿಗೆ ಗುರುನಾಥರನ್ನು ಈ ಚರ್ಮ ಚಕ್ಷುಗಳಿಂದ ಕಾಣಲಾಗಲಿಲ್ಲವೆಂಬ ಕೊರಗು ಇರುವವರೆಗೆ ಮೇಲಿನ ನುಡಿಗಳು ಮತ್ತೆ ಗುರುನಾಥರ ಸಾನ್ನಿಧ್ಯವನ್ನು ಅನುಭವಿಸಲು ಸುಲಭ ಮಾರ್ಗವಿದ್ದೀತು. ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಗುರುನಾಥರು ತಮ್ಮ ಭಕ್ತ ಕೋಟಿಗೆ ಅನೇಕ ಸಾರಿ ಎಲ್ಲವನ್ನೂ ನನ್ನ ಕಡೆ ಬಿಟ್ಟು ಬಿಡಿ, ನೀವು ನಿಶ್ಚಿಂತರಾಗಿರಿ, ಯಾವುದೋ ಜನ್ಮದ ಪುಣ್ಯದಿಂದ ನನ್ನ ಕಕ್ಷೆಯಲ್ಲಿ ನಿಮಗೊಂದು ಸ್ಥಾನ ಸಿಕ್ಕಿದೆ, ಅದನ್ನು ಸಾರ್ಥಕಪಡಿಸಿಕೊಳ್ಳಿ, ಕಳೆದುಕೊಳ್ಳಬೇಡಿ ಎನ್ನುತ್ತಿದ್ದರಂತೆ. ಎಲ್ಲವನ್ನೂ ಗುರುನಾಥರಿಗೆ ಅರ್ಪಿಸಿ ನಿಶ್ಚಿಂತರಾಗಬೇಕೆಂದು ನಿರ್ಧರಿಸಿದರೂ ಮನಸ್ಸು ಅತ್ತಿತ್ತ ಹರಿಯುವುದಿದೆ. ಏನಾದರೂ ಸಾಧನೆ ಒಳ್ಳೆಯದು ನಡೆದರೆ ಇದು ನನ್ನಿಂದ ಆಗಿದ್ದಿಲ್ಲವೇ ಎಂಬ ಭಾವ ಹೇಳುತ್ತದೆ. ಷಡ್ಬಿರ್ ಮನುಷ್ಯ ಚಿಂತಾಣಂ ಸಪ್ತಂ ದೈವ ಚಿಂತನಂ ಎಂಬ ಮಾತು ಹೊಯ್ದಾಡುವ ಮನಕ್ಕೆ ಒಂದು ಸ್ಥಿರತೆ ನೀಡಿಯಾಯಿತು. ನಿನ್ನೆಲ್ಲ ಪ್ರಯತ್ನಗಳ ಮೇಲೆ ಆ ಗುರುನಾಥರ ಕರುಣೆ ಎಂಬ ಸೀಲು ಬಿದ್ದಾಗಲೇ ಅನವರತವಾದ ಆನಂದ ಸಿಗಲು ಸಾಧ್ಯ. ನಾವು ಭಾರಿಯ ಸೂತ್ರಧಾರನ ಕೈಗೊಂಬೆಗಳು, ಆಡಿಸುವವನು, ಅಳಿಸುವವನು, ನಗಿಸುವವನು, ತೇಲಿಸುವವನು, ಮುಳುಗಿಸಿ ಏಳಿಸುವವನೂ ಅವನೇ. ಆ ಜಗನ್ನಿಯಾಮಕ ಸೂತ್ರಧಾರಿ ಸದ್ಗುರುನಾಥರೆಂಬುದು ಅರಿತರೆ ನಮ್ಮೆಲ್ಲ ಜವಾಬ್ದಾರಿ ಕಳೆದಂತೆಯೇ ಅಲ್ಲವೇ? ಪ್ರಶ್ನೆಯೊಂದಿಗೆ ಉತ್ತರವೂ, ಉತ್ತರದೊಂದಿಗೆ ಪ್ರಶ್ನೆಯೂ ಸೇರಿಕೊಂಡ ಇಂದಿನ ಭಕ್ತರೊಬ್ಬರ ಸತ್ಸಂಗ ಕಥನ ಅದು. ಅವರೊಬ್ಬರದ್ದಲ್ಲ, ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಏಳುವ ಪ್ರಶ್ನೆಗಳಿಗೆ ಉತ್ತರವಾದೀತು. ಗುರುನಾಥರ ಕರುಣೆ ಇರುವುದರಿಂದಲೇ ಅಲ್ಲವೇ ನಮಗಿದೆಲ್ಲ ದೊರೆಯುತ್ತಿರುವುದು. ಸ್ವಾತ್ಮ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.